ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಾವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲಿ ಸಣ್ಣ ವ್ಯತ್ಯಾಸ ಆದರೂ ಕೂಡ ನಮ್ಮ ಹೊಟ್ಟೆ ಹಾಳಾಗುತ್ತೆ. ಹೊಟ್ಟೆ ಹಾಳಾದರೆ ಭೇದಿ ಆಗುವಂಥದ್ದು ಸಾಮಾನ್ಯ. ಇಂಗ್ಲೀಷ್ನಲ್ಲಿ ಲೂಸ್ ಮೋಷನ್ ಅಂತ ಹೇಳ್ತಾರಲ್ವಾ, ಅದೇ. ಈ ಭೇದಿ ಆಗೋದೇ ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ. ರಾತ್ರಿ ಸಮಯದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಹತ್ತಿರದಲ್ಲಿ ಆಸ್ಪತ್ರೆ ಇರೋದಿಲ್ಲ, ಇದ್ದರೂ ಕೂಡ ಕ್ಲೋಸ್ ಆಗಿರುತ್ತೆ, ನಮಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಹೀಗಾಗಿ ತಟ್ ಅಂತ ನಾವು ಏನಾದರೂ ಒಂದು ಮನೆ ಮದ್ದು ಮಾಡಲೇಬೇಕಾಗತ್ತೆ. ನಾವು ಸಿಂಪಲ್ಲಾಗಿ ಮನೆ ಮದ್ದು ಮಾಡಬೇಕು, ಆದರೆ ತುಂಬ ಎಫೆಕ್ಟಿವ್ ಆಗಿರಬೇಕು. ಹಾಗೆಯೇ ಲೂಸ್ ಮೋಷನ್ ತಟ್ ಅಂತ ನಿಲ್ಲಬೇಕು. ಇದಕ್ಕೆ ಏನು ಪರಿಹಾರ? ಬಹಳ ಹಿಂದಿನಿಂದಲೂ ರೂಢಿಯಲ್ಲಿರುವಂಥ ಒಂದು ಮನೆ ಮದ್ದು ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವೀಡಿಯೋ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ನಾವು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನೋ ಫುಡ್ಗಳನ್ನ ತಿಂತೀವಿ. ಈ ಫುಡ್ಡಿನಿಂದಾಗಿ ಕೆಲವೊಂದು ವ್ಯತ್ಯಾಸಗಳಾಗತ್ತೆ. ಹೆಚ್ಚಿನ ಖಾರ ತಿನ್ನೋದ್ರಿಂದ ಆಗಲಿ, ಅಥವಾ ಹಾಳಾದಂಥ ಫುಡ್ ತಿನ್ನೋದ್ರಿಂದ ಆಗಲಿ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಹೊಟ್ಟೆ ಹಾಳಾಗಿ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ತುಂಬ ಸಿಂಪಲ್ಲಾಗಿ ನಾವೊಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೇವೆ. ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ, ನೀವು ಪ್ರತಿನಿತ್ಯ ಉಪಯೋಗ ಮಾಡುವಂಥ ಒಂದು ಸಾಮಗ್ರಿನ ಉಪಯೋಗ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡುವಂತಹ ಒಂದು ಮನೆ ಮದ್ದು. ನೀವು ಬೆಳಿಗ್ಗೆ ಎದ್ದು ಟೀ ಕುಡಿತೀರಿ. ನಾವು ಟೀ ಕುಡಿಯೋದು ಹೇಗೆ ಅಂತಂದರೆ, ಟೀ ಜೊತೆ ಹಾಲು ಸಕ್ಕರೆ ಎಲ್ಲ ಹಾಕ್ತೇವೆ. ಆದರೆ ಈ ಟೀ ಪುಡಿ ಮತ್ತು ಉಪ್ಪನ್ನು ಉಪಯೋಗ ಮಾಡಿಕೊಂಡು ಒಂದು ಕಷಾಯವನ್ನು ರೆಡಿ ಮಾಡ್ಬೋದು. ಇದರಿಂದ ಲೂಸ್ ಮೋಷನ್ ತಟ್ ಅಂತ ನಿಲ್ಲುತ್ತೆ. ಬನ್ನಿ, ನಾನಿವತ್ತು ನಿಮಗೆ ಈ ಟೀ ಕಷಾಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಟೀ ಕಷಾಯ ಮಾಡಲಿಕ್ಕೆ ನಾವು ಈ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ತಗೊಳ್ತಿದ್ದೇವೆ. ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಇದಕ್ಕೀಗ ನಾವು 3/4 ಚಮಚದಷ್ಟು ಟೀ ಪೌಡ್ರನ್ನ ಹಾಕೊಳ್ತಿದ್ದೇವೆ. ನೀವು ಟೀ ಪೌಡ್ರನ್ನ ಆಯ್ಕೆ ಮಾಡುವಾಗ ಆದಷ್ಟು ಮಿಕ್ಸಿಂಗ್ ಇಲ್ಲದಿರುವಂತಹ ಪ್ಯೂರ್ ಟೀ ಪೌಡ್ರನ್ನೇ ಆಯ್ಕೆ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಇದಕ್ಕೀಗ ನಾವು ಸುಮಾರು 2-3 ಕಾಳಿನಷ್ಟು ಕಲ್ಲುಪ್ಪನ್ನು ಹಾಕೊಳ್ತಿದ್ದೇವೆ. ಇದಕ್ಕೆ ಮೈನಾಗಿ ಬೇಕಾಗಿರೋದೇ ಕಲ್ಲುಪ್ಪು. ಒಂದೊಳ್ಳೆ ನಿಮ್ಮ ಹತ್ರ ಕಲ್ಲುಪ್ಪು ಇಲ್ಲ ಅಂತಂದರೆ ಹುಡಿಯುಪ್ಪನ್ನು ಸಹ ಯೂಸ್ ಮಾಡ್ಬೋದು, ಆದರೆ ಕಲ್ಲುಪ್ಪು ಬಹಳ ಒಳ್ಳೆಯದು. ಇದನ್ನೀಗ ಸರಿಯಾಗಿ ನಾವು ಕುದಿಸಬೇಕು. ಸುಮಾರು 2 ಲೋಟ ಹಾಕಿದ್ದು, ಇದು ಕುದ್ದು ಕುದ್ದು 1 ಲೋಟದಷ್ಟು ಬರಬೇಕು. ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸೋಣ. ಸ್ನೇಹಿತರೆ ನೋಡಿ, ಇದೀಗ ಚೆನ್ನಾಗಿ ಕುದ್ದಿದೆ, ಸುಮಾರು 1 ಲೋಟದಷ್ಟು ಆಗಿದೆ. ಇನ್ನು ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಈಗ ಇದನ್ನು ನಾವು ಒಂದು ಸ್ಟ್ರೈನ್ ಇಟ್ಟು ಸ್ಟ್ರೈನ್ ಮಾಡಿಕೊಳ್ಳೋಣ. ನೋಡಿ, ಆ್ಯಕ್ಚುಲಿ ನಾವು ಸುಮಾರು 3/4 ಲೋಟ ಎಷ್ಟಾಯಿತು, ಇಷ್ಟು ಕುದಿಸಿದ್ದೇವೆ. ನೀವು ಎಷ್ಟು ಕುದಿಸ್ತೀರೋ ಅಷ್ಟು ಒಳ್ಳೆಯದು. ಇಷ್ಟು ಕುದಿಸ್ಕೊಂಡ್ರೆ ನಮ್ಮ ಟೀ ಕಷಾಯ ರೆಡಿ. ಇನ್ನು ನಾವು ಇದನ್ನು ಕುಡಿಬಹುದು. ಸ್ನೇಹಿತರೆ, ನಮ್ಮ ಟೀ ಕಷಾಯ ರೆಡಿ. ತುಂಬ ಈಸಿಯಾಗಿ ಮಾಡಬಹುದು. ಹಾಗೇನು ಇದಕ್ಕೆ ನೀವು ಸಕ್ಕರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಕೇವಲ ನಾವು ಏನು ತೋರಿಸಿದ್ವೋ ಎರಡು ಐಟಮ್ ಹಾಕಿ ನೀವು ಈ ಕಷಾಯ ಮಾಡಿದ್ರೆ ಆಯಿತು. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಆಸ್ಪತ್ರೆಗೆ ಹೋಗುವಂಥ ಪ್ರಮೇಯ ತುಂಬ ಕಡಿಮೆ ಆಗುತ್ತೆ. ಇದನ್ನು ಕುಡಿದು ನಿಮಗೆ ಕಡಿಮೆ ಆಗಲಿಲ್ಲ ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋದು ಉತ್ತಮ. ಆದರೆ ಆ ಕ್ಷಣಕ್ಕೆ ಖಂಡಿತವಾಗಲೂ ಇದರಿಂದ ಕಡಿಮೆ ಆಗುತ್ತೆ. ನಾವು ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಲೂಸ್ ಮೋಷನ್ ಆದಾಗ, ಅಥವಾ ದೊಡ್ಡವರು ಯಾರೇ ಆಗಲಿ, ನಾವು ಇದನ್ನೇ ಮಾಡಿ ಯೂಸ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ನಮಗೆ. ಓಕೆ, ನಿಮಗೆ ಈ ಒಂದು ಟೀ ಕಷಾಯ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಮುಂದಿನ ಒಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.